ಇಳಿಸ್ಬೇಕು ಅಂತಂದ್ರೆ ಅನ್ನ ಬಿಡಬೇಕು, ಗೋಧಿ ತಿನ್ನಬಾರ್ದು ಅಥವಾ ರೊಟ್ಟಿ ತಿನ್ನಬಾರ್ದು, ಈ ಥರದ್ದನ್ನ ನಾವು ಮಾತುಗಳು ತುಂಬಾ ಕೇಳ್ತೀವಿ. ಕ್ಲೈಂಟ್ಸ್ ಬರ್ತಿದ್ದಂಗೆ ನಾವು ಹೇಳೋದು, ನಂಗೆ ಲೋ ಕಾರ್ಬ್ ಡಯಟ್ ಕೊಡಿ ಅಥವಾ ಕೀಟೋ ಡಯಟ್ ಕೊಡಿ ಅಥವಾ ನಾನು ಅದನ್ನ ತಿನ್ನದ್ ಬಿಡ್ಲ, ಇದನ್ನ ತಿನ್ನದ್ ಬಿಡ್ಲ, ಹೀಗೆ ಒಂಥರ ಪಟ್ಟಿಗಳೇ ಬರುತ್ತೆ ನಮಗೆ. ತುಂಬಾ ಸಲ ನಮಗೆ ನಾವು ಹೇಳಿದ್ರ ಫಸ್ಟ್ ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ತಗೋತೀವಿ ನಾವು ಕೌನ್ಸಿಲಿಂಗ್ ಮಾಡೋಕ್ಕೆ, ಒಂಥರ ಒಂದು ಪ್ರಕೃತಿನ ಅರ್ಥ ಮಾಡ್ಕೊಳಕ್ಕೆ, ದೇಹನ ಅರ್ಥ ಮಾಡ್ಕೊಳಕ್ಕೆ, ಅವರ ಸೈಕಲಾಜಿಕಲ್ ಅಂದರೆ ಯಾಕೆಂತಂದರೆ ನಮಗೆ ವೆಯ್ಟ್ ಲಾಸ್ ಅಂದ ತಕ್ಷಣ ಮನಸ್ಸನ್ನು ಚೆನ್ನಾಗಿರಬೇಕು, ಮನಸ್ಸಿಗೊಂದು ಇರಬೇಕು ನಾನು ತೂಕ ಕಮ್ಮಿ ಮಾಡ್ಕೋಬೇಕು ಅಂತ. ಜೊತೆಗೆ ಅದೊಂದು ಸ್ಟ್ರೆಸ್ ಆಗಿರಬಾರ್ದು. ದೇಹದಲ್ಲಿ ಯಾವುದೇ ಥರದ ಸ್ಟ್ರೆಸ್ ಇರ್ಬೋದು, ಆ ಸ್ಟ್ರೆಸ್ ಏನು ಮಾಡುತ್ತೆ ಅಂತಂದರೆ ಫ್ಯಾಟನ್ನು ಜಾಸ್ತಿ ಮಾಡುತ್ತೆ. ನೀವು ಎಷ್ಟೇ ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಎಷ್ಟೇ ಚೆನ್ನಾಗಿ ಡಯಟ್ ಇಟ್ಕೊಳ್ಳಿ, ಆದರೆ ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಇಲ್ಲ ಯಾವುದೋ ಒಂದು ಯಾವತ್ತೂ ಇಡೀ ದಿವಸ ಒಂದು ಯಾವುದೋ ವಿಷಯದ ಮೇಲೆ ಚಿಂತೆ ಇದ್ದರೆ ಖಂಡಿತವಾಗ್ಲೂ ಅದರಿಂದ ವೆಯ್ಟ್ ಲಾಸ್ ಆಗೋಲ್ಲ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಹೆಂಗಿದೆ ಸೈಕಲಾಜಿಕಲಿ ವೆಯ್ಟ್ ಲಾಸ್ ಅಂದರೆ ಏನು ಅದನ್ನೆಲ್ಲ ನಾವು ಕೇಳ್ತೀವಿ ನಾವು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕ್ವಾ ನ್ಯೂಟ್ರಿಷನಲ್ಲಿ. ಅಂದರೆ ಆ ದೇಹ ಒಂದು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ತುಂಬ ಜನ ನಮಗೆ ಹೇಳ್ತೇವೆ ಆ ಥರ ಪ್ರಶ್ನೆಗಳು ಕೇಳುವ ಸಂದರ್ಭದಲ್ಲಿ ನಮ್ಗೆ ಉತ್ತರ ಬರೋದು, ನನಗೆ ಲೋ ಕಾರ್ಬ್ ಬೇಕು, ನನಗೆ ಅನ್ನ ತಿಂದರೆ ನಂಗೆ ತೂಕ ಜಾಸ್ತಿ ಆಗುತ್ತೆ, ಅಥವಾ ನಾನು ಗೋಧಿ ತಿಂದರೆ ನಂಗೇನು ಪರವಾಗಿಲ್ಲ ಅನ್ನ ತಿಂದರೆ ಜಾಸ್ತಿ ಆಗುತ್ತೆ, ಅಥವಾ ನಂಗೆ ರಾಗಿ ಬೇಡವೇ ಬೇಡ, ನಂಗೆ ನವಣೆಗಳನ್ನೆಲ್ಲ ಕೊಡಬೇಡಿ, ಹೀಗೆ ಒಂದಿಷ್ಟು ಪಟ್ಟಿಗಳು ಇದ್ದೇ ಇರುತ್ತೆ. ಲೋ ಕಾರ್ಬ್ ಡಯಟ್ ನಿಜವಾಗ್ಲೂ ದೇಹಕ್ಕೆ ಬೇಕಾ? ಅಥವಾ ಇನ್ನು ಕೆಲವರು ಬಂದು ಹೇಳ್ತಾರೆ ನನಗೆ ಕೀಟೋಜೆನಿಕ್ ಡಯಟ್ ಮಾಡಬೇಕು. ಕೀಟೋಜೆನಿಕ್ ಡಯಟ್ ಅಂತಂದರೆ ಜಾಸ್ತಿ ಎಣ್ಣೆ ಅಥವಾ ಜಿಡ್ಡು ಪದಾರ್ಥಗಳನ್ನು ಸ್ವೀಕರಿಸೋದು, ಈ ಥರ ಗೋಧಿ ಅಕ್ಕಿ ಅದು ಯಾವುಗಳನ್ನು ಸ್ವೀಕರಿಸದೇ ಇರೋಂಥದ್ದು. ಸೊ ಹೀಗೆ ಫ್ಯಾಟ್, ಇನ್ನು ಕೆಲವರು ಇರ್ತಾರೆ ನಾನು ಏನು ಫ್ಯಾಟೇ ತಿನ್ನಬಾರ್ದ, ಅಡುಗೆಗೆ ಎಣ್ಣೆನೇ ಹಾಕ್ಕೊಳ್ಳದೆ ಅಡುಗೆ ಮಾಡಬೇಕಾ, ಫುಲ್ ಫ್ಯಾಟ್ ಇಲ್ಲದೆ ಅಡುಗೆ ಮಾಡೋದ ಅಂತ ಪ್ರಶ್ನೆಗಳು ಬರೋದು. ಈ ಮೂರು ಎಲ್ಲನೂ ಒಂಥರ ಅತಿ ಅಂತ ನಾನು ಹೇಳೋದು, ಯಾವತ್ತೂ ಯಾವ ವಿಷಯನೂ ಎಕ್ಸ್ಟ್ರೀಮ್ ಆಗಿರಬಾರ್ದು. ಯಾವುದೋ ಕೆಲವೊಂದು ಸಂದರ್ಭದಲ್ಲಿ ಈ ಥರ ಎಕ್ಸ್ಟ್ರೀಮ್ಗಳು ಹೋಗಬೇಕಾಗುವ ಸಾಧ್ಯತೆಗಳು ಇರಬಹುದು, ಆದರೆ 99% ಆಫ್ ದ ಟೈಮ್ ಬ್ಯಾಲೆನ್ಸ್ಡ್ ಮೀಲೇ ಚೆನ್ನಾಗಿ ವರ್ಕ್ ಆಗೋಂಥದ್ದು ಬಾಡಿ ಮೇಲೆ. ಎಗೇನ್ ಜೆನೆಟಿಕ್ಸ್ ನಾನು ಹೇಳ್ದೆ ಎಲ್ಲ ಎಲ್ಲ ಪ್ರಕೃತಿ ಮೇಲಿರೋಂಥದ್ದು, ಅಂದರೆ ಆ ಬಾಡಿಯ ಜೆನೆಟಿಕ್ ಜೀನ್ಸ್ ಹೆಂಗಿದೆ ಅದ್ರ ಮೇಲೆ ಡಿಸೈಡ್ ಆಗೋಂಥದ್ದು. ನಾವು ಕ್ವಾ ನ್ಯೂಟ್ರಿಷನಲ್ಲಿ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ ಒಂದು ಬಾಡಿಗೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಕೊಡಬೇಕು, ಎಷ್ಟು ಫ್ಯಾಟ್ ಕೊಡಬೇಕು, ಎಷ್ಟು ಪ್ರೋಟೀನ್ಸ್ ಕೊಡಬೇಕು ಅಂತ. ಅದಕ್ಕೆ ಅನುಸಾರವಾಗಿ ಕೊಟ್ಟಾಗ ನಮಗೆ ಬೆಟರ್ ರಿಸಲ್ಟ್ ಸಿಗೋಂಥದ್ದು. ಈಗ ತನ್ನಿಂತಾನೇಗ ಈಗ ತುಂಬ ಸಲ ನಾನು ನೋಡಿದ್ದೀನಿ, ಎಸ್ಪೆಷಲಿ ಈಗ ಸೌತ್ ಇಂಡಿಯನ್, ಈಗ ನಮ್ಮ ಬೆಲ್ಟ್ ಕರ್ನಾಟಕ ಬೆಲ್ಟ್ ಅವ್ರದ್ದ ಜೀನ್ ರಿಪೋರ್ಟ್ ನೋಡಿದಾಗ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡಿದ್ದೀವಿ ಎಲ್ರಿಗೂ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮಗೆ ಎನರ್ಜಿ ಕೊಡೋಂಥದ್ದು, ಶಕ್ತಿ ಕೊಡೋಂತಹ, ಪುಷ್ಟಿ ಕೊಡೋಂತಹ ಪದಾರ್ಥಗಳು ಅಂದರೆ ಅಕ್ಕಿ, ಗೋಧಿ, ರಾಗಿ ಅಥವಾ ಯಾವುದೇ ಮಿಲ್ಲೆಟ್ಸ್ಗಳು, ನವಣೆಗಳು ಇರಬಹುದು. ಸೊ ಇದು ಇಲ್ಲದೆ ಇದನ್ನು ತುಂಬ ಕಮ್ಮಿ ಮಾಡಿಕೊಂಡು ಇಲ್ಲ ನಾನು ಜಾಸ್ತಿ ಫ್ಯಾಟ್ ತೊಗೋತೀನಿ, ಜಾಸ್ತಿ ಪ್ರೋಟೀನ್ಸ್ ತೊಗೋತೀನಿ ಅಂತಂದರೆ ದೇಹ ಖಂಡಿತವಾಗ್ಲೂ ಅದಕ್ಕೆ ಜಾಸ್ತಿ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಫಾರ್ ಸಮ್ ಎಕ್ಸ್ಟೆಂಟ್ ರೆಸ್ಪಾಂಡ್ ಮಾಡುತ್ತೆ, ಆದರೆ ಒಂದು ಹಂತ ಕಳೆದ ಮೇಲೆ ನಮ್ಮ ಬಾಡಿ ಅಲ್ಲಿಗೆ ಸ್ಟಾಗ್ನೆಂಟ್ ಆಗುತ್ತೆ, ನಾವು ಪ್ಲಾಟ್ಯೂ ಅಂತ ಹೇಳ್ತೀವಿ, ಅದ್ರ ಮುಂದೆ ನಮ್ಮ ದೇಹ ರಿಸಲ್ಟ್ ತೋರಿಸಲ್ಲ. ಯಾಕೆಂತಂದರೆ ಜೆನೆಟಿಕಲಿ ನಮಗೆ ತುಂಬ ಲೋ ಕಾರ್ಬ್ ಎಲ್ರಿಗೂ ಸೂಟ್ ಆಗಲ್ಲ. ನಾವು ಅದಕ್ಕೆ ಜೀನ್ ರಿಪೋರ್ಟ್ ಇದ್ದಾಗ ನಮಗೆ ನಾವು ಹೇಳ್ತೀವಿ ಇಟ್ಸ್ ಲೈಕ್ ಅ ಬ್ಯಾಂಗ್ ಆನ್, ನಮಗೆ ಹಿಂಗೆ ಈ ಬಾಡಿಗೆ ಇಷ್ಟೇ ಬೇಕು ಅಂತ. ಇಲ್ಲದಿದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೆ ಓಕೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀವಿ ಓಕೆ ಈ ಬಾಡಿಗೆ 60% ಕಾರ್ಬೋಹೈಡ್ರೇಟ್ಸ್ ಕೊಡೋಣ, 50 ಕೊಡೋಣ, 45 ಕೊಡೋಣ ಅಂತ. ಸೊ ಈ ಥರ ಕೊಟ್ಟಾಗ ನಾವು ರಿಸಲ್ಟ್ ಮೇಲೆ ಓಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ, ಕಮ್ಮಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಹೋಗೋದು. ಆದರೆ ತುಂಬ ಲೋ ಕಾರ್ಬ್, ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೆಂಗೆ ಅಂತಂದರೆ ತುಂಬ ಲೋ ಕಾರ್ಬ್ ಡಯಟ್ ಏನಿದೆ ಅದು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳೋ ಜೀನ್ ತುಂಬ ಕಮ್ಮಿ ಇರೋಂಥದ್ದು. ಬೆರಳೆಣಿಕೆ ಜನರಿಗೆ ಮಾತ್ರ ಅಂತಹ ಜೀನ್ಗಳನ್ನು ನಾವು ನೋಡಿರೋಂಥದ್ದು. ಹೆಚ್ಚಾಗಿ ಹೆಂಗೆ ಅಂತಂದರೆ ನಮಗೆ ಕಾರ್ಬ್ಸ್ ನಮ್ಮ ದೇಹಕ್ಕೆ ಬೇಕೇ ಬೇಕು, ಆದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ ಸರಿಯಾದ ರೀತಿಯ ಕಾರ್ಬೋಹೈಡ್ರೇಟನ್ನು ಸಿಲೆಕ್ಟ್ ಮಾಡ್ತಾ ಇಲ್ಲ. ಈಗ ಅಂದರೆ ಅಕ್ಕಿನ ತಕ್ಷಣ ಸರಿಯಾದ ಅಕ್ಕಿನ ಬಳಸ್ತಾ ಇಲ್ಲ ನಾವು, ಫೈಬರ್ ಅಂದರೆ ನಾರಿನಾಂಶ ಇರೋಂತಹ ಅಕ್ಕಿನ ನಾವು ಬಳಸ್ತಾ ಇಲ್ಲ. ನಾವು ಹೆಚ್ಚಾಗಿ ಪಾಲಿಶ್ಡ್ ರೈಸನ್ನು ಯೂಸ್ ಮಾಡೋಂಥದ್ದು, ಫುಲ್ ಕಂಪ್ಲೀಟ್ ವೈಟ್ ಆಗಿರೋಂಥದ್ದು, ಫೈಬರ್ಸ್ ಕಮ್ಮಿಯಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇರೋದು. ಪ್ಲಸ್ ಕ್ವಾಂಟಿಟಿ, ಇವಾಗ ಅಕ್ಕಿ ಮತ್ತು ಗೋಧಿಯಿಂದ ತೊಗೊಂಡಾಗ ಯಾಕೆ ಚಪಾತಿಗೆ ವೆಯ್ಟ್ ಲಾಸ್ಗೆ ಚಪಾತಿ ಹೆಲ್ಪ್ಫುಲ್ ಅಂತ ಹೇಳಿದ್ರು ಅಂದರೆ ಕ್ವಾಂಟಿಫಿಕೇಷನ್ ಅಂದರೆ
ನಮಗೆ ಒಂದು ಎರಡು ರೊಟ್ಟಿ ನಿಲ್ಲಿಸ್ಬೇಕು, ಮೂರು ರೊಟ್ಟಿ ನಿಲ್ಲಿಸ್ಬೇಕು ಅಂತ ಒಂದು ಕ್ವಾಂಟಿಫೈ ಮಾಡೋಕ್ಕೆ ಸಾಧ್ಯ ಆಯಿತು, ನಂಬರ್ ನೋಡೋಕ್ಕೆ ಸಾಧ್ಯ ಆಯಿತು. ಅದೇ ಅನ್ನ ಅಂದರೆ ಸೌಟಲ್ಲಿ ಬಳಸಿದಾಗ ನಾವೇನು ಅನ್ನನ ಅಗಳನ್ನು ಲೆಕ್ಕ ಮಾಡೋಕ್ಕಾಗಲ್ಲ, ಅಲ್ಲಿ ನಾವು ಲೆಕ್ಕ ತಪ್ಪಿದ್ವಿ. ಯಾಕೆಂತಂದರೆ ಅಲ್ಲಿ ಫೈಬರ್ಸ್ ಇಲ್ಲ, ಫೈಬರ್ಸ್ ಇಲ್ಲದೇ ಇದ್ದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವಾಗ ಜಾಸ್ತಿ ಅನ್ನನ ಸ್ವೀಕರಿಸೋಕ್ಕೆ ಶುರು ಮಾಡ್ತೀವಿ ನಾವು. ಸೊ ಹೀಗೆ ಜಾಸ್ತಿ ತಿಂದಾಗ ಏನಾಗುತ್ತೆ, ತೂಕದ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ ನಾವು ತಪ್ಪಾದ ಪ್ರಮಾಣದಲ್ಲಿ ಪ್ಲಸ್ ತಪ್ಪಾದ ಕಾರ್ಬೋಹೈಡ್ರೇಟ್ ಸಿಲೆಕ್ಟ್ ಮಾಡಿರೋದ್ರಿಂದ ನಮ್ಮ ತೂಕದ ಮೇಲೆ ಪರಿಣಾಮ ಬೀರಿರೋದು. ಅದಕ್ಕೆ ನಾವು ಯಾವಾಗಲೂ ಹೇಳೋದೇನು ಅಂತಂದರೆ, ನಿಮ್ಮ ಆಹಾರದ ಬಗ್ಗೆ ಒಂದಿಷ್ಟು ದಿವಸ ಆಹಾರನ ತೂಕ ಮಾಡಿ ಅಂತ ಹೇಳ್ತೀವಿ. ತುಂಬ ಜನ ನಗ್ತಾರೆ ಅಥವಾ ಏನಿದು ಸೋ ಸಿಲ್ಲಿ ಅಂತ ಹೇಳ್ತಾರೆ. ಆದರೆ ನಾವು ತಪ್ಪಾಗಿ ಆಹಾರ ಕ್ರಮಗಳನ್ನು ಅಳವಡಿಸ್ಕೊಂಡಿದ್ದೀವಿ, ಪ್ಲಸ್ ನಮಗೆ ಹೊಟ್ಟೆ ತುಂಬಿರೋದು ಎಷ್ಟು ತುಂಬಿದ್ದು ಅಂದರೆ ಏನು ಅಂತ ಹೇಳೋ ಒಂದು ಬಾಡಿನ ರೀಡ್ ಮಾಡೋದನ್ನು ನಾವು ಮರ್ತ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಏನಂದರೆ, ನೀವು ತೂಕ ಮಾಡಿ ನೋಡಿ ನಿಮ್ಮ ಅನ್ನದ ಕ್ವಾಂಟಿಟಿ ಎಷ್ಟಿರಬೇಕು ಅಥವಾ ನಿಮ್ಮ ರಾಗಿ ಎಷ್ಟು ಕನ್ಸ್ಯೂಮ್ ಮಾಡಬೇಕು. ಇದನ್ನು ತೂಕ ಮಾಡಿ ಫಸ್ಟ್ ಒಂದಿಷ್ಟು ದಿವಸ ಅಭ್ಯಾಸ ಆಗೋ ತನಕ ಮಾಡ್ಕೋಬೇಕು. ಇಲ್ಲದೇ ಇದ್ದಾಗ ಅದರಿಂದ ನಮಗೆ ರಿಸಲ್ಟ್ಗಳು ಸಿಗಲ್ಲ ಅಥವಾ ಸಮಸ್ಯೆಗಳು ಬರೋದು ಆ ದೃಷ್ಟಿಯಿಂದ. ಸೊ ಲೋ ಕಾರ್ಬೋಹೈಡ್ರೇಟ್ಸ್ ಬೇಕಾ ಅಂತ ಅಂದಾಗ ಖಂಡಿತವಾಗ್ಲೂ ಅದು ಪ್ರಕೃತಿ ಮೇಲೆ ಹೋಗೋಂಥದ್ದು. ಸೊ ಯಾವುದೇ ಥಿಯರಿಗಳು ಇರಲಿ, ಈಗ ಆಹಾರದ ಬಗ್ಗೆ ನಮಗೆ ಹಲವಾರು ವಿಷಯಗಳು ಹಲವಾರು ಸಲಹೆಗಳು ಬರುತ್ತೆ, ಎಲ್ಲ ಸಲಹೆಗಳು ಅದರದ್ದಾದೆ ಒಂದು ಸೈಂಟಿಫಿಕ್ಕಾಗಿ ಅದು ಸರಿ ಇರುತ್ತೆ. ಆದರೆ ಅದು ನಮ್ಮ ಬಾಡಿಗೆ ಸೂಟ್ ಆಗುತ್ತಾ, ಈ ಪ್ರಶ್ನೆಗಳನ್ನು ನಾವು ಯಾವಾಗಲೂ ಕೇಳ್ಕೊತಾ ಇರಬೇಕು. ಅದಕ್ಕೆ ಎಕ್ಸ್ಪರ್ಟ್ಗಳ ಗೈಡೆನ್ಸ್ ಬೇಕು ಅಂತ ನಾವು ಹೇಳೋಂಥದ್ದು. ಯಾಕೆಂತಂದರೆ ಆ ಬಾಡಿಗೆ ಸರಿಯಾಗಿ ನಾವು ಸ್ವೀಕರಿಸಬೇಕು. ಲೋ ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಲೋ ಫ್ಯಾಟ್, ಎಸ್ ಈಗ ಲೋ ಫ್ಯಾಟ್ ಕೆಲವರು ಲೋ ಫ್ಯಾಟ್ ಹೋಗಬೇಕು, ಎಸ್ ಲೋ ಫ್ಯಾಟ್ ತುಂಬ ಜಿಡ್ಡು ತಿನ್ನೋದು ಒಳ್ಳೆಯದಲ್ಲ, ಆದರೆ ಜಿಡ್ಡೆ ಇಲ್ಲದೆ ಆಹಾರ ಸ್ವೀಕರಿಸೋದು ಸರಿಯಾದ ಕ್ರಮ ಅಲ್ಲ. ಯಾಕೆಂತಂದರೆ ನಮ್ಮ ದೇಹದ ಜಾಯಿಂಟ್ಗಳು ಅಂದರೆ ನಮ್ಮ ಗಂಟುಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಜಿಡ್ಡಿನಾಂಶ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು. ಇವಾಗ ನಮ್ಮ ಡೋರ್ಗಳೆಲ್ಲ ನೀವು ಗಮನಿಸಿರ್ಬೋದು ಅಥವಾ ಕಾರ್ಗಳಲ್ಲೆಲ್ಲ ಗ್ರೀಸ್ ಕಮ್ಮಿ ಆದಾಗ, ಗ್ರೀಸಿಂಗ್ ಕಮ್ಮಿ ಆದಾಗ ಸೌಂಡ್ಗಳು ಬರುತ್ತೆ, ಅಥವಾ ಡೋರ್ಗಳು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಸೌಂಡ್ ಬಂದಾಗ ಅದಕ್ಕೆ ಎಣ್ಣೆ ಬಿಡುವ ಪದ್ಧತಿ ಇದೆ. ಯಾಕೆಂತಂದರೆ ಅಲ್ಲಿ ಎಣ್ಣೆ ಅಂಶ ಬೇಕು, ಅದು ಚೆನ್ನಾಗಿ ಮೂವ್ ಆಗಬೇಕು ಅಂತಾದರೆ. ಸೇಮ್ ವೇ ನಮ್ಮ ಬಾಡಿಯಲ್ಲೂ ಯಾವುದಾದ್ರು ಜಾಯಿಂಟ್, ಈಗ ಜಾಯಿಂಟ್ಗಳು ಎಲ್ಲ ಚೆನ್ನಾಗಿ ಇರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ಅಂತಂದರೆ ಒಳ್ಳೆಯ ಜಿಡ್ಡಿನಾಂಶ ದೇಹಕ್ಕೆ ಬೇಕೇ ಬೇಕು. ಹೀಗೆ ಒಳ್ಳೆಯ ಜಿಡ್ಡಿನಾಂಶ ಕೊಡಬೇಕು ಅಂತಂದ ಕೂಡಲೇ ಅಡುಗೆಯ ಮುಖಾಂತರ ಅದನ್ನು ಅಥವಾ ಕೆಲವೊಂದು ಆಹಾರದ ಮುಖಾಂತರ, ಅಂದರೆ ಈಗ ನಮ್ಮ ಡ್ರೈ ಫ್ರೂಟ್ಸ್ ನಟ್ಸ್ ಅಂತ ನಾವು ಹೇಳೋಂಥದ್ದು, ಈಗ ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು ಅಥವಾ ಬೇರೆ ಬೇರೆ ಬೀಜಗಳ ಮುಖಾಂತರ ಬರೋಂತಹ ಫ್ಯಾಟ್ಗಳು ಅಥವಾ ತುಪ್ಪ, ಹೀಗೆ ಒಳ್ಳೆಯ ಫ್ಯಾಟ್ಗಳನ್ನು ನಾವು ಸ್ವೀಕರಿಸಬೇಕು, ಆವಾಗ ದೇಹಕ್ಕೆ ಅದು ಪೂರಕ. ಆದರೆ ಹೆಚ್ಚಾಗಿ ಏನಾಗುತ್ತೆ, ನಾವು ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳಿಂದ ಸ್ವೀಕರಿಸಿದಾಗ ಅದು ನಮ್ಮ ದೇಹಕ್ಕೆ ಹಾನಿಕಾರಕ, ಅದು ನಮ್ಮ ಗುಡ್ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಗುಡ್ ಫ್ಯಾಟ್ ಆಗಿರಲ್ಲ, ಅವುಗಳು ನಮ್ಮ ದೇಹಕ್ಕೆ ಹಾನಿ ಮಾಡೋಂಥದ್ದು. ಅಂತಹ ಫ್ಯಾಟ್ಗಳು ಏನಿದೆ ಅವುಗಳಿಂದ ನಾವು ದೂರ ಇರಬೇಕು. ಆದರೆ ಒಳ್ಳೆಯ ಫ್ಯಾಟ್ ಅಂಶಗಳು ಏನಿದೆ ಅವುಗಳನ್ನು ಖಂಡಿತವಾಗ್ಲೂ ನಾವು ಸ್ವೀಕರಿಸಬೇಕು. ಸೊ ದೇಹಕ್ಕೆ ಫ್ಯಾಟ್ ಕಾರ್ಬೋಹೈಡ್ರೇಟ್ಸ್ ಎರಡನ್ನೂ ಬೇಕು, ನಾವು ಎರಡನ್ನೂ ಕಂಪ್ಲೀಟಾಗಿ ಲೋ ಆಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಹೋದಾಗ್ಲೂ ಒಂದಿಷ್ಟು ಸಮಯಗಳು ನಾವು ಹೋಗಬಹುದು, ಅಂದರೆ ಲೋ ಕಾರ್ಬೋ ಅಥವಾ ಲೋ ಫ್ಯಾಟ್ ಅಂತ. ಆದರೆ ಒಂದು ಹಂತ ಆದಮೇಲೆ, ಅಂದರೆ ಕೆಲವು ತಿಂಗಳುಗಳ ನಂತರ ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್ಡ್ ಮೀಲಿಗೆ ಬರಲೇಬೇಕು. ಇಲ್ಲದಿದ್ದರೆ ಡೆಫಿಷಿಯನ್ಸಿಗಳು ಬರೋಂತಹ ಸಾಧ್ಯತೆಗಳು, ಗಂಟು ನೋವುಗಳು, ಹೀಗೆ ಹಲವಾರು ಸೈಡ್ ಇಫೆಕ್ಟ್ಸ್ಗಳು ಇದರಿಂದ ಆಗುವ ಸಾಧ್ಯತೆಗಳು ಇರುತ್ತೆ. ಓವರಾಲ್ ಒಂದು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂತ ಡಿಸೈಡ್ ಮಾಡಬೇಕಾದ್ರೆ ಆ ದೇಹನ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ಸ್ವೀಕರಿಸೋದು ಯಾವಾಗಲೂ ಉತ್ತಮ. ಕೇವಲ ಒಂದು ಫುಡ್ ಗ್ರೂಪಿಗೆ ಸೀಮಿತವಾಗಂಥದ್ದು, ಅಂದರೆ ಬರೀ ತರಕಾರಿ ಹಣ್ಣು ತಿಂತಾ ಇರೋಂಥದ್ದು ಅಥವಾ ಬರೀ ಪ್ರೋಟೀನ್ಸ್ ಮಾತ್ರ ಸ್ವೀಕರಿಸೋದು ಅಥವಾ ಬರೀ ಫ್ಯಾಟ್ಗಳ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು, ಇಂತಹ ಎಕ್ಸ್ಟ್ರೀಮ್ಗಳು ಮಾಡೋದು ದೇಹಕ್ಕೆ ಮಾರಕವಾಗಿರುತ್ತೆ, ದೇಹಕ್ಕೆ ಖಂಡಿತವಾಗ್ಲೂ ಪೂರಕ ಆಗಲ್ಲ. ಯಾಕೆಂತಂದರೆ ಲಾಂಗ್ ರನ್ನಲ್ಲಿ ಅದರದ್ದು ಪ್ರಾಬ್ಲಮ್ಗಳು ಅಥವಾ ಡೆಫಿಷಿಯನ್ಸಿಗಳು ಗೊತ್ತಾಗಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಕೀಟೋಜೆನಿಕ್ ಡಯಟ್ ಅಂತೆಲ್ಲ ಮಾಡಿದಾಗ, ಅಂದರೆ ತುಂಬ ಫ್ಯಾಟ್ ಕನ್ಸ್ಯೂಮ್ ಮಾಡೋದು, ಆ ಸಂದರ್ಭದಲ್ಲಿ ರಿಸಲ್ಟ್ಗಳು ಬರ್ಬೋದು, ವೆಯ್ಟ್ ಲಾಸ್ ಬೇಕು ಅಂತಾದಾಗ ವೆಯ್ಟ್ ಲಾಸ್ ಸಿಗಬಹುದು. ಆದರೆ ಒಂದು 3-4 ವರ್ಷಗಳ ನಂತರ ಬ್ಲಡ್ ಟೆಸ್ಟ್ಗಳು ಮಾಡಿದಾಗ ಅಲ್ಲಿ ಏರುಪೇರುಗಳು ಕಾಣುವ ಸಾಧ್ಯತೆಗಳು ಇರೋಂಥದ್ದು. ಸೊ ಯಾವಾಗಲೂ ನಾವು ಯಾವುದೇ ಪ್ಯಾಟರ್ನನ್ನು ಅಳವಡಿಸ್ಕೋಬೇಕಾದ್ರೆ
ಅಂತಂದರೆ ಇದರಿಂದ ಲಾಂಗ್ ಟರ್ಮ್ ಏನು ನಮ್ಮ ದೇಹಕ್ಕೇನು ಪರಿಣಾಮ ಬೀರುತ್ತೆ, ಏನು ಪರಿಣಾಮಗಳಿವೆ, ಇದರಿಂದ ಏನಾದರೂ ದುಷ್ಪರಿಣಾಮಗಳಿವೆಯಾ, ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ಒಂದು ನಮ್ಮ ಫುಡ್ ಪ್ಯಾಟರ್ನನ್ನು ಇಟ್ಕೋಬೇಕು. ಯಾವುದೇ ಎಕ್ಸ್ಟ್ರೀಮ್ಸ್ ಮಾಡೋದು ದೇಹಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. Click on the bell icon to watch our latest videos.